ನಮಸ್ಕಾರ ಎಲ್ರಿಗೂ. ಇವತ್ತು ಓಲ್ಡ್ ಮಾಂಗ್ ಚಿತ್ರದ ಈ ಒಂದು ಡಿಜಿಟಲ್ ಪ್ರೆಸ್ ಮೀಟ್ಗೆ ಎಲ್ರಿಗೂ ಸ್ವಾಗತ. ಸಿನಿಮಾ ಬಗ್ಗೆ, ಸಿನಿಮಾ ಹೇಗಾಗಿದೆ? ಈಗಾಗಲೇ ಫೋರ್ತ್ ಡೇ. ಇಲ್ಲ, ಚೆನ್ನಾಗಿದೆ ಅಂತ ಅವ್ರು ಗೊತ್ತಿರ್ತೀರ? ರಿಸ್ತೊಳ್ಕೋಬಾರ್ದು, ಚೆನ್ನಾಗಿದೆ ಅಂತ ಗೊತ್ತು. ಬೇರೆ ದಿನ ಪಿಕಪ್ ಆಗ್ತಿದೆ ಅಂತ ಗೊತ್ತಾಗಿದೆ ಅವ್ರಿಗೆ. ಇನ್ನೊಂಚು ಜಾಸ್ತಿ ಬೇಗ ಫಾಸ್ಟ್ ಆಗಿ ಜನ ಬರಲಿ ಅನ್ನೋದ್ರ ಬಗ್ಗೆ ನಾವು ಒಂಚೂರು ಪ್ರಸ್ತಾಪ ಮಾಡಿ. ಜಾಸ್ತಿ ಶೋಸ್ ಬೇಕಲ್ಲ? ಶೋಸ್ ಜಾಸ್ತಿ ಬೇಕು. ಮಂಡ್ಯದಲ್ಲಿ ಒಂದು 4, ಮೈಸೂರಲ್ಲಿ ಒಂದು 5-6 ಇರಲಿ. ಹಾಸನ ಬೇಕೇ ಬೇಕು ನಮ್ಮೂರು ರೀ. ಏ, ನಮ್ಮಿಬ್ರು ಹಾಸನ ಪ್ಲೀಸ್. ಹಾಸನದಲ್ಲಿ ಬೇಕೇ ಬೇಕಾಗಿದೆ ಇವತ್ತಿನ ದಿವಸ. ಎನಿವೈಸ್, ಎಲ್ರಿಗೂ ನಮಸ್ಕಾರ. ಓಲ್ಡ್ ಮಾಂಗ್ ಸಿನಿಮಾ ಈಗಾಗಲೇ ರಾಜ್ಯದಿಂದ ಬಿಡುಗಡೆ ಆಗಿದೆ. ತುಂಬ ಅದ್ಭುತವಾಗಿ ಓಡ್ತಾ ಇದೆ ಸಿನಿಮಾ. ಕಲೆಕ್ಷನ್ ಕೂಡ ಚೆನ್ನಾಗಿದೆ. ಎಸ್ಪೆಷಲಿ ನಮಗೆ ಫ್ರೈಡೇ ಸ್ವಲ್ಪ ಮೀಟ್ ರಫ್ ಆಗಿತ್ತು, ಬಟ್ ವರ್ಡ್ ಆಫ್ ಮೌತ್ ಇಂದ ಸ್ಯಾಟರ್ಡೇ ಸಂಡೇ ಮತ್ತು ನಿನ್ನೆ ಅದ್ಭುತವಾಗಿ ಆಗಿದೆ. ನಿನ್ನೆ ಆ್ಯಕ್ಚುಲಾಗಿ 8 ಶೋ ಹೌಸ್ಫುಲ್ ಆಗಿತ್ತು. ವೀರೇಶಲ್ಲಿ 2 ಶೋ ಹೌಸ್ಫುಲ್ ಆಗಿತ್ತು. ಸೊ ಮಿಕ್ಕಿದ ಎಲ್ಲ ಕಡೆಯೂ ಒಂದೊಂದು ಶೋ ಒಂದು 8 ಶೋ ಹೌಸ್ಫುಲ್ ಆಗಿತ್ತು. ತುಂಬ ಖುಷಿ ಆಗ್ತದೆ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ. ಯಾಕೆಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ಸಿದ್ದೇಶ್ವರ ಥಿಯೇಟ್ರಿಗೆ ಹೋಗಿದ್ದೆ, ಒಂದು ಟಿಟಿಲಿ ಯಾರೋ ಫ್ಯಾಮಿಲಿ ಕರ್ಕೊಂಬಂದಿದ್ರು. ಸೊ ಅಂಥದ್ದೆಲ್ಲ ನೋಡಿದಾಗ ಅದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಆ ಥರದ್ದೆಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ಸೊ ನಮಗೇನಂದರೆ ಮೇಜರ್ ಆಗಿ ಏನಂದರೆ ಲಾಸ್ಟ್ ವೀಕು ಅಷ್ಟು ಸಿನಿಮಾಗಳಿದ್ವು. ಭೀಮ್ಲಾ ನಾಯ್ಕು, ವಾಲಿಮೈ, ಗಂಗೂಬಾಯಿ ಅಂತ ಫುಲ್ಲು ಅಷ್ಟು ಸಿನಿಮಾಗಳು ಹಾವಳಿ ಇದ್ದರಿಂದ, ಪರಭಾಷೆ ಚಿತ್ರಗಳ ಹಾವಳಿಯಿಂದ ಸ್ಕ್ರೀನ್ಗಳು ತುಂಬ ಕಡಿಮೆ ಸಿಕ್ಕಿದ್ವು. ಶೋಸು ಕೂಡ ತುಂಬ ಕಡಿಮೆನೇ ಸಿಕ್ಕಿತ್ತು. ಎಲ್ಲ ಎರಡೆಡ್ ಶೋ ಸಿಕ್ಕಿತ್ತು. ಆ್ಯಂಡ್ ಇರೋದ್ರಲ್ಲಿ ಅಷ್ಟೇ ಮ್ಯಾನೇಜ್ ಮಾಡಿ ಈ ವಾರದಿಂದ ಬಿಕಾಸ್ ಆಫ್ ದಿ ರೆಸ್ಪಾನ್ಸ್ ಒಂದು 125 ಸೆಂಟ್ರಲ್ ಆಲ್ ಓವರ್ ಕರ್ನಾಟಕ ಮತ್ತೆ ಎಲ್ಲ ಕಡೆ ಓಪನ್ ಮಾಡ್ತಾ ಇದೀವಿ. ನಮ್ಮ ಮೇನ್ ಏನಂದ್ರೆ ಮಂಡ್ಯನೇ ಸಿಕ್ಕಿರಲಿಲ್ಲ ಥಿಯೇಟ್ರು, ಮಂಡ್ಯದಲ್ಲಿ ಇವಾಗ ಓಪನ್ ಮಾಡ್ತಾ ಇದೀವಿ, ಮಹಾವೀರದಲ್ಲಿ. ಮೈಸೂರು ಸಿಂಗಲ್ ಸ್ಕ್ರೀನ್ ಸಿಕ್ಕಿರಲಿಲ್ಲ, ಸಂಗಮಲ್ಲಿ ಓಪನ್ ಆಗ್ತದೆ. ಹಾಸನಲ್ಲಿ ರಿಲೀಸೇ ಮಾಡಿರಲಿಲ್ಲ, ಸೊ ಸಹ್ಯಾದ್ರಲ್ಲಿ ಬರ್ತಾ ಇದೆ. ಸೊ ಆ ಥರ ಎಲ್ಲ ಕರ್ನಾಟಕದ ಎಲ್ಲ ಥಿಯೇಟ್ರ್ಗಳಲ್ಲೂ ಯಾವ ಎಲ್ಲೆಲ್ಲಿ ಶೋ ಸಿಕ್ಕಿರಲಿಲ್ವೋ, ಎಲ್ಲೆಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿರಲಿಲ್ವೋ. ನಂಗೆ ಸಾಕಷ್ಟು ಜನ ಟ್ವೀಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕಳಿಸ್ತಿದ್ರು, ಸರ್ ನಮ್ಮೂರಲ್ಲಿ ಯಾಕೆ ಸರ್ ಶೋ ಹೋಗಿಲ್ಲ, ಎಲ್ಲ ಬರೀ 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 ಬೆಂಗಳೂರು, ಮೈಸೂರು, ಕೋಲಾರ ಇಂಥ ಕಡೆ ಮಾತ್ರ ಆಗ್ತೀರ ನೀವು, ಯಾಕೆ ನಮ್ಮೂರಲ್ಲಿ ಯಾಕೆ ರಿಲೀಸ್ ಮಾಡಿಲ್ಲ, ನಮ್ಮೂರಲ್ಲಿ ಏನೋ ಓಡಲ್ವಾ ಹಂಗೆ ಹಿಂಗೆ ಅಂತ. ಸೊ ಯಾರು ಕೋಪ ಮಾಡ್ಕೊಳ್ಬಿಡಿ. ನಿಜವಾದ ಫ್ಯಾಕ್ಟ್ ಏನಪ್ಪ ಅಂದರೆ ಥಿಯೇಟರ್ ಸಿಕ್ಕಿರಲಿಲ್ಲ ಅಷ್ಟೇ. ಸೊ ಸಿನ್ಸ್ ವಿ ಆರ್ ಗೆಟಿಂಗ್ ಮೋರ್ ಥಿಯೇಟರ್ಸ್ ನಾವು ಇವಾಗ ಎಲ್ಲ ಕಡೆ ನಾವು ಥಿಯೇಟರ್ಸ್ನ ಓಪನ್ ಮಾಡ್ತಾ ಇದ್ವಿ, ಜಾಸ್ತಿ ನಂಬರ್ಸ್ಗೆ ಇನ್ಕ್ರೀಸ್ ಮಾಡಿದ್ವಿ. ಸೊ ಹೆಚ್ಚು ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಸಿನಿಮಾ ನೋಡಿ. ಇನ್ಫ್ಯಾಕ್ಟ್ ಇದಕ್ಕೆಲ್ಲ ನಮ್ಮ ಆಡಿಯನ್ಸೇ ಕಾರಣ ಅಂತ. ಆಫ್ಕೋರ್ಸ್, ಯಾಕೆಂತಂದ್ರೆ ಯು ಬಿಲೀವ್ ಇಟ್ ಆರ್ ನಾಟ್, ಕೆಲವು ಸತಿ ಡೈರೆಕ್ಟಾಗಿ ಹೇಳ್ಬೋದು, ಶ್ರೀನಿವಾಸ ಕಲ್ಯಾಣ ಟೈಮಲ್ಲಿ ನಾವು ಪ್ಲೀಸ್ ಬರೀರೋ 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 ಅಂತ ಕೇಳ್ಕೊತೀವಿ, ಲಿಟ್ರಲಿ ಕೇಳ್ಕೊತಾ ಇದ್ವಿ. ಆ್ಯಂಡ್ ಈ ಸತಿ ಓಲ್ಡ್ ಮಾಂಕಗೆ ಏನಾಯಿತು ಅಂತಂದರೆ ಅವರೇ ಬರೆದಿದ್ದಾರೆ. ಅಂದರೆ ಇದು ಅವ್ರಿಗೆ ಇಷ್ಟ ಆಗಿ ಅವರೇ ಬರೆದಿರುವಂಥದ್ದು. ಎಷ್ಟೋ ಕಡೆ ನಾವು ಬರೀದಿ ಅಂತ ಹೇಳ್ಕೊಳ್ಕಾಗಲ್ಲ. ಕರೆಕ್ಟ್. ಸೊ ಎಷ್ಟೋ ಕಡೆ ನಿಜವಾಗ್ಲು ಟ್ಯಾಗ್ ಮಾಡಿ ನಮ್ಮನ್ನು ಎಲ್ಲದೂ ಒಂದು ಭಾಳ ಇಷ್ಟ ಆಯ್ತು ರೆಸ್ಪಾನ್ಸು. ಡೈಲಾಗ್ ಸಮೇತ ಬರೀತಿದ್ದಾರೆ, ಅದು ಭಾಳ ಮಜ ಇನ್ನೂ ಜಾಸ್ತಿ. ಸೊ ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್, ಎಲ್ಲ ಆಡಿಯನ್ಸ್ಗಳಿಗೆ ಇಷ್ಟು ಪ್ರೀತಿ ತೋರಿಸೋದಕ್ಕೆ. ಬಟ್ ನನಗೆ ತುಂಬ ಬೇಜಾರು ಏನಂತಂದ್ರೆ ಅವ್ರು ಸೆಕೆಂಡ್ ಟೈಮ್ ನೋಡಿಲ್ಲ ಅಂತ. ಹೌದಾ? ಅವ್ರು ಸೆಕೆಂಡ್ ಟೈಮ್ ನೋಡಬೇಕು ಅಂತ ಭಾಳ ಆಸೆ ಇದೆ. ಅವರೆಲ್ಲರೂ ಎರಡನೇ ಸತಿ ನೋಡಿ ಇನ್ನೂ ಹೆಚ್ಚು. ನನಗೆ ಇನ್ನೊಂದು ಇಷ್ಟ ಆಯ್ತು ಸಂಗತಿ ಏನಂದ್ರೆ ಸುಜಯ್ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ. ಗುಡ್ ಜಾಬ್ ಕೊಡ. ಇಟ್ಸ್ ಆಲ್ ಬಿಕಾಸ್ ಆಫ್ ಲಂಗ ಮ್ಯಾನ್. ಲಂಗದ ಕುಚ್ಚು ಬಗ್ಗೆ ತುಂಬ ಜನ ಮಾತಾಡ್ಬಿಟ್ರೆ, ಕುಚ್ಚು ಬಗ್ಗೆ ಏನು ಅಂತ ನೀವು ಇವಾಗ ಸಿನಿಮಾದಲ್ಲಿ ನೋಡಬೇಕಾಗಿದೆ. ಸೊ ಮಜಾ ಬರ್ತಿದೆ. ಅಂದರೆ ಓಲ್ಡ್ ಮಾಂಕ್ ದಿನೇ ದಿನೇ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ಥಿಯೇಟರ್. ಆ ಟಾಕ್ ಇಂಪ್ರೂವ್ ಆಗ್ತದೆ, ಯಾಕಂದ್ರೆ ನಾವು ಥಿಯೇಟರ್ ವಿಸಿಟ್ ನಿನ್ನೆ ವೆಗಾ ಸಿಟಿಗೆ ಹೋಗಿದ್ದೆ, ರಾತ್ರಿ 10 ಗಂಟೆ ಶೋ ಅಂದರೆ 12:30 ಹೋಗಿದ್ದೆ. ಆ ರೆಸ್ಪಾನ್ಸ್ ನೋಡ್ಬಿಟ್ಟು ನನಗೆ ಜಾಗರಣೆ ಬೇರೆ. ಓಕೆ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಶಿವ ಅಂದ್ಬಿಟ್ಟು ಹೋಗಿ ಆಯ್ತು. ನನಗೆ ಒಂದು ತೂಕಡ ಸಹ ಇದೆ ನಿಮಗೆ ಎಲ್ಲ ಶಿವ ಅವರೇ ಅಲ್ಲ, ಇಡೀ ಟೀಮ್ ಇಲ್ಲ ಇಲ್ಲ ಹೋಗ್ಲೇಬೇಕು ಥಿಯೇಟರ್ ವಿಸಿಟ್, 12:30 ಆದರೆ ಏನಂತ ಹೋಗೋಣ ಅಂತ ಕರ್ಕೊಂಡು. ಆ ಎನರ್ಜಿ ನೋಡ್ಬಿಟ್ಟು ನನಗೆ ವಾಪಸ್ ಫುಲ್ ಎನರ್ಜೆಟಿಕ್ ಆಗ್ಬಿಟ್ಟೆ. ಅಷ್ಟು ಜನ ಹೌಸ್ಫುಲ್ ಆಗಿತ್ತು ನಿನ್ನೆ 10 ಗಂಟೆ ಶೋ. 12:30 ಒಂದು ಗಂಟೆಗೆ ನಾನು ಹೋದಾಗ ಅಲ್ಲಿ ವೆಗಾ ಸಿಟಿ ಮಾಲ್ಗೆ ಹೌಸ್ಫುಲ್ ಆಗಿತ್ತು, ಫುಲ್ ಕೂಗಾಡಿ ಹೋದ ತಕ್ಷಣ ಫುಲ್ ಕೂಗಾಡಿ ಒಂದು ಅದ್ಭುತವಾದ ರೆಸ್ಪಾನ್ಸ್ ಇತ್ತು. ಆ ವಿಡಿಯೋ ಕೂಡ ಇವತ್ತು ರಿಲೀಸ್ ಮಾಡಿದ್ದೀವಿ ಹೆಂಗಿತ್ತು ಅಂತ. ಸೊ ಸಕಲಾಗಿದೆ ರೆಸ್ಪಾನ್ಸ್ ಮಾತ್ರ. ಸೊ ಆಮೇಲೆ ಚಿತ್ರದ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬಂದಿದೆ. ಆ ಹಾಡುಗಳಾಗಲಿ, ಗಿಚ್ಚಿಗಿಲಿಗಿಲಿ ಸಾಂಗ್ ಆಗಲಿ, ಇನ್ನೂ 2 ಸಾಂಗ್ ಆಗಲಿ, ರ್ಯಾಪ್ ಸಾಂಗ್ ಆಗಲಿ, ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಅಂತಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಇವ್ರಿಗೆ ಕನ್ನಡ ಬರಲ್ಲ, ಕನ್ನಡ ಕಲಿಸ್ತಾ ಇದ್ದೀವಿ. ಎರಡು ಸಾಂಗ್ ಹಾಡಿಸಿದ್ವಿ ಕನ್ನಡದಲ್ಲಿ. ಸೊ ಸೋನುಕ ಟಿಟುಕ ಸ್ವೀಟಿ ಅಂತ ಹಿಂದಿ ಸಿನಿಮಾಗೆ ಒಂದು ಮ್ಯೂಸಿಕ್ ಮಾಡಿದರು. ಅದಾದಮೇಲೆ ಬೀರ್ಬಲ್, ನಿಮ್ಮ ಎಲ್ಲರ ಫೇವ್ರೇಟ್ ಬೀರ್ಬಲ್ ಸಿನಿಮಾಗೆ ಮ್ಯೂಸಿಕ್ ಮಾಡಿದರು. ಇವಾಗ ಓಲ್ಡ್ ಮಾಂಗ್ ಕೂಡ ಇವರೇ ಮಾಡಿದ್ದಾರೆ. ಸೊ ಅದಕ್ಕೆ ಕನ್ನಡ ಕಲಿಸ್ತಾ ಇದ್ದೀವಿ, ಯಾಕೆಂದರೆ ಕನ್ನಡದಲ್ಲಿ ಮಾಡ್ತಾಯಿದ್ರೆ ಕನ್ನಡ ಕಲ್ತ್ಕೊಳ್ಳಿ ಅಂತ. ಸೊ
ದಯವಿಟ್ಟು ಕನ್ನಡದಲ್ಲೇ ಆಪ್ ಕನ್ನಡ ಮೇ ಬಾತ್ ಕರ್ಣ ಅಲ್ಲ ಅಲ್ಲಲ್ಲ ಆತರ ಅರ್ಥ ಆಗುತ್ತೆ ಅವರು ರಟ್ಕ ಬಂದಿದ್ದಾರೆ. ನಮ್ ಸಿನಿಮಾ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಏನು ಪ್ರತಿಭೆ ಇದೆ ನಾವು ಗುರುಚಿದ ಅದಕ್ಕೇನೆ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಮಾಡ್ಕೊಂಡ್ರು ನಾವು. ಹಾಗಾಗಿ ಈ ಥರ ತುಂಬ ಪ್ರತಿಭೆಗಳಿದೆ, ಈ ಪ್ರತಿಭೆಗಳಿಗೆಲ್ಲ ತುಂಬ ಪ್ರತಿಭೆಗಳಿದೆ, ಅದಕ್ಕೆ ಗುರುಚಿರೋದು ಅದಕ್ಕೆ ಗುರುಚಿರೋದು ಅದೇ ಗುರು ಅದಕ್ಕೆ ಗುರುಚಿರೋದು ಈ ಪ್ರತಿಭೆ ಈ ದೊಡ್ಡ ಪ್ರತಿಭೆ ಗುರುಚಿದೆ. ಸೊ ಎಂಟೈರ್ ಸಿನಿಮಾ ಹಿಂಗೆ ಇರುತ್ತೆ, ನಾವು ಹೇಗೆ ಹೀಗೆ ಪ್ರೆಸ್ ಮೀಟ್ ಥರ ಮಾಡ್ತಿದ್ದೀವೋ ಎಂಟೈರ್ ಸಿನಿಮಾ ಹೀಗೆ ಇರುತ್ತೆ. ಯಾರೋ ನೋಡಿರುವ ದಯವಿಟ್ಟು ಆದಷ್ಟು ಬೇಗ ಹೋಗಿ ನೋಡಿ. ಆ್ಯಂಡ್ ಹೆಚ್ಚು ಬೇಸಿಕಲಿ ಆಮೇಲೆ ಸಿನಿಮಾದಲ್ಲಿ ಡೈಲಾಗ್ಸ್ಗೆ ತುಂಬ ಅಪ್ರಿಸಿಯೇಷನ್ ಇತ್ತು. ನಾನು ಆಕ್ಚುಲಾಗಿ ಡೈಲಾಗ್ ರೈಟರ್ ತೋರಿಸೋದು ಬೇಡ, ನಾನೇ ಡೈಲಾಗ್ಸ್ ಬರ್ದಿದ್ದು ಅಂತ ಹೇಳ್ಕೊಂಬೋಣ. ಅಲ್ಲ ಎಲ್ಲ ಕಡೆ ನಾನೇ ಹೇಳ್ಕೊಂಡಿದ್ದೀನಿ. ಹೌದಾ, ನೀನೇ ಡೈಲಾಗ್ ರೈಟರ್? ಅಲ್ಲ ಅಲ್ಲ, ನಾನೇ ಬರ್ಕೊಂಡಿರೋದು, ನಾನೇ ಬರ್ಕೊಂಡಿದ್ದು. ಬಟ್ ಆಕ್ಚುಲಾಗಿ ಡೈಲಾಗ್ ಬರ್ದಿರೋ ಇನ್ನೊಬ್ರು ಇದ್ದಾರೆ, ಕರ್ಸ್ಬಿಡೋಣ, ಇಲ್ಲಾಂದ್ರೆ ಆಮೇಲೆ ಬೈಕೊಂಡ್ಬಿಡ್ತಾರೆ. ಬನ್ನಿ ಡೈಲಾಗ್ ರೈಟರ್ ಪಿಚ್ಚು ಪ್ರಸನ್ನ ವಿ ಎಂ. ಇವರೇ ಚಿತ್ರದ ಡೈಲಾಗ್ ರೈಟರು ಪ್ರಸನ್ನ ಅಂತ. ನಾನು ಶ್ರೀನಿವಾಸ ಕಲ್ಯಾಣ ಸಿನಿಮಾಗೂ ಇವರೇ ಡೈಲಾಗ್ಸ್ ಬರೆದಿದ್ದು, ಬೀರ್ಬಲ್ಗೂ ಇವರೇ ಡೈಲಾಗ್ಸ್ ಬರೆದಿದ್ದು, ಓಲ್ಡ್ ಮಾಂಗ್ ಕೂಡ ಇವರೇ ಡೈಲಾಗ್ ರೈಟರು. ಎಷ್ಟು ಕಾಟ ಕೊಟ್ಟಿದ್ರೆ ಹೇಳಿ, ಎಷ್ಟು ಕಾಟ ಕೊಡು? ನಾನು ನೋಡಿದ್ರೆ ಕಾಟ ಕೊಡೋಂಥರ ಕಾಣಿಸ್ತೀನಿ. ಇದು ಬಣ್ಣದ ಮಾತಿಗೆ ಮರಳಾಗಬೇಡ ಮೊಸಳೆ ಕಣ್ಣೀರು ಅಂತ ಗಾದೆ ಇದೆ, ಅದು ಇವನೇನದು ಬೇರೆ ಯಾರು ಅಲ್ಲ. ಅಯ್ಯೋ ಟಾರ್ಚರ್ ಗುರು ಸರ್, ನಾನು ಪ್ರತಿ ಸತಿ ಅನ್ಕೋತೀನಿ ಸರ್ ಒಂದು ಜೊತೆ ಸಿನಿಮಾ ಮಾಡಬಾರ್ದು ಅಂತ. ನನಗೆ ನೋವಿನ ಕತೆ ಹೇಳ್ಕೊತೇ ಅದನ್ನು ಕೇಳಿ, ಪ್ರತಿ ಸತಿ ಸಿನಿಮಾ ಮಾಡಬಾರ್ದು ಅಂತ. ಈ ಸತಿನೂ ಅಷ್ಟೇ, ಎರಡೇ ದಿವಸ ನನ್ನ ಮಗನ ಆಯಿತು, ನಾನು ಕಟ್ಟ ಕೊಡ್ತೀನಿ ತಾನೆ, ಎರಡೇ ದಿವಸ ಬರೀತೀನಿ ನಿಂಗೆ ಅಂತ ಎರಡೇ ದಿವಸ ಬರ್ದ. ಆಮೇಲೆ ಫ್ಯಾನ್ಸ್ ಜಾಸ್ತಿ ಆದ್ರು ಅಂತ ಜಾಸ್ತಿ ಬರ್ಬೇಕು ಕೂತ್ ಬರ್ದಿರೋದು ಟಾರ್ಚರ್ ಸರ್. ಮೊದಲನೇ ನಂಬರ್ ಪ್ರಥಮ ದರ್ಜೆ ಟಾರ್ಚರ್, ಬಹಳ ಹಿಂಸೆ. ಏನ್ ಮಾಡಿದ್ರು ಒಪ್ಪಿಗೆ ಆಗಲ್ಲ ಇವ್ಗೆ, ಇಷ್ಟ್ರ ಮೇಲೆ ಜನಕ್ಕೆ ಒಪ್ಪಿಗೆ ಆಗಿದೆ ಅಂತಂದ್ರೆ ನಮ್ ಕಷ್ಟ ಎಷ್ಟು ಅನ್ಬೋದಪ್ಪ. ನಮ್ ಕಷ್ಟ ಆಕ್ಟ್ ಮಾಡ್ಸಿದೀನಿ ಅಂತ, ನಿಮ್ ಫ್ಯಾನ್ ಜಾಸ್ತಿ ಮಾಡಿದೀನಿ ಅಂತ. ಓಕೆ, ಡೈಲಾಗ್ ರೈಟರ್ ಮಾತಾಡಲಿ ಪ್ಲೀಸ್. ಇಲ್ಲ ನಾವೇ ಮಾತಾಡ್ತೀವಿ, ಪ್ಲೀಸ್ ಮಾತಾಡಿ. ಏನ್ ಮಾತಾಡ್ಲಿ, ಎಲ್ಲರಿಗೂ ಥ್ಯಾಂಕ್ ಯು. ಚಿತ್ರ ನೋಡಿ ಎಲ್ಲ ತುಂಬಾ ಜನ ಮೆಚ್ಕೊಂಡಿದ್ದೀರಾ, ಚಿತ್ರ ಸಂಭಾಷಣೆ ಚೆನ್ನಾಗಿದೆ ಅಂತ. ತುಂಬ ಖುಷಿಯಾಗುತ್ತೆ, ಎಲ್ಲ ಪ್ರತಿ ಸೀನಲ್ಲೂ ಎಂಟರ್ಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬರ್ಸಿರೋದು. ಸೊ ಎಲ್ಲ ನಗ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ 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 ಸಂತೋಷ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಅದು, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಅಲ್ಲ, ಚಾನ್ಸ್ ಕೊಡಬೇಕು, ಕಾಸ್ ನಾವು ತಾನೇ ಅದು. ನೀನೇ ಮಾತಾಡಬೇಕು, ನೀನೇ ಮೇನ್ ಪಿಲ್ಲರ್ ಗುರು, ನೀನೇ ಪಿಲ್ಲರ್. ನಾನು ಮಾತು ನಂಬು ಪ್ಲೀಸ್. ಆಯ್ತು, ಓಕೆ ಫೈನ್. ಎನಿವೇಸ್, ತುಂಬ ಫಾರ್ಮಲ್ ಆಗಿ ಇಡೋದು ಬೇಡ ಪ್ರೆಸ್ ಮೀಟ್, ನಾನು ತುಂಬ ಕ್ಯಾಶುವಲ್ ಆಗಿಡೋಣ, ಎಲ್ಲರೂ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅಂತ, ಅದಕ್ಕೆ ಆರಾಮಾಗಿ ಇದ್ದೀವಿ. ಸೊ ಯಾರ್ಯಾರು ಸಿನಿಮಾ ನೋಡಿದ್ರು ದಯವಿಟ್ಟು ಹೋಗಿ ಸಿನಿಮಾ ನೋಡಿ, ತುಂಬ ವೆಯ್ಟ್ ಮಾಡಿಬಿಡಿ. ಆಗಲೇ ನಾನು ಆಗಲೇ ಲಾಸ್ಟ್ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ಆ್ಯಂಡ್ ಇಂಟರ್ವ್ಯೂ ಬೇಡ್ಕೊಂಡ್ಬಿಟ್ಟಿದ್ದೀವಿ. ಬೇಡ್ಕೊಂಡಿರೋದಕ್ಕೆ ದಯವಿಟ್ಟು ಶ್ರೀನಿವಾಸ ಕಲ್ಯಾಣ ಊಟ ನೋಡಿದ್ರಿ, ಕಲರ್ಸ್ ಅಲ್ಲಿ ನೋಡಿದ್ರಿ, ಬೀರ್ಬಲ್ ಅಮೆಝಾನ್ ನೋಡಿದ್ರಿ, ಈ ಸಿನಿಮಾ ಥಿಯೇಟರ್ ನೋಡಿ ಅಂತ. ಬಟ್ ತುಂಬಾ ಹೋಗ್ಬಿಟ್ಟು ನೋಡಿದಿರಾ? ಬಟ್ ಇನ್ನೊಂದು ದುರಾಸೆ ಜಾಸ್ತಿ, ನಮಗೆ ಸ್ವಲ್ಪ ಜಾಸ್ತಿ ಜನ ನೋಡಬೇಕು ಅನ್ನೋ ದುರಾಸೆನ ಮತ್ತೊಮ್ಮೆ ಕೇಳ್ತಾ ಇದೀವಿ. ಎಲ್ಲೆಲ್ಲಿ ಹೇಗೆ ನೋಡಿದ್ರೆ ನಮ್ಮ ಕಳೆದ ಸಿನಿಮಾನ ಅದೆಲ್ಲ ಬಿಟ್ಟುಬಿಟ್ಟು ಊಫಿ ಅಂತ ಅಂದ್ಬಿಟ್ಟು ಇವಾಗ ಡೈರೆಕ್ಟ್ ಥಿಯೇಟರ್ ನೋಡಿ ನಿಮ್ ಕಳಕಳಿಯ ಮನವಿ. ನೋಡಿರೋರು ಥ್ಯಾಂಕ್ ಯು. ಬಟ್ ಇನ್ನೊಂದು ಐ ನೋ, ಎಸ್, ಇಲ್ಲಾಂದ್ರೆ ಸುಜಯ್ ಮೇಲೆ ಆಡೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ. ಮಾತೇ ಓಡ್ತಾ ಇಲ್ಲ. ಹೌದು, ಅವ್ರಿಗೊಂದು ಸ್ಪೆಷಲ್ ಸ್ಕ್ರೀನಿಂಗ್ ತೋರಿಸಿದ್ವಿ. ಸೊ ನೋಡಿ ತುಂಬ ಖುಷಿಪಟ್ರು, ಸಿನಿಮಾ ಬಗ್ಗೆ ಆಗಲಿ, ಆ್ಯಕ್ಟರ್ಸ್ ಬಗ್ಗೆ ಆಗಲಿ, ಡೈಲಾಗ್ಸ್ ಆಗಲಿ, ಸೀನ್ಗಳಾಗಲಿ, ತುಂಬ ಇಷ್ಟಪಟ್ರು. ಸೊ ಹಾಗಾಗಿ ಅವ್ರಿಗೆ ಅದೇ ಆ ನೆನಪಿತ್ತು. ಏನು ಅಂದರೆ ನಾನು ಅವ್ರ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೆ ಜಸ್ಟ್ ಮತ್ ಮಾತಲ್ಲಿ. ಸೊ ಅದನ್ನ ಇನ್ನೂ ನೆನಪಿತ್ತು. ಸೊ ಸಿನಿಮಾ ತೋರ್ಸೋಕ್ಕೆ ತುಂಬ ಖುಷಿಯಾಯಿತು. ಸೊ ಅದನ್ನ ಅದಕ್ಕೆ ವ್ಯಕ್ತಪಡಿಸೋದಕ್ಕೋಸ್ಕರ ಟ್ವೀಟ್ ಮಾಡಿದರು, ಸಿನಿಮಾ ಒಳ್ಳೇದಾಗಲಿ ಅಂತ ಹೇಳಿದ್ರು. ಸೊ ಅವ್ರು ಬಂದು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್. ಯಾಕಂದರೆ ಅವ್ರದ್ದೊಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಸೊ ಹಾಗಾಗಿ ಆ ಬ್ಯುಸಿ ಶೆಡ್ಯೂಲಲ್ಲಿ ಫ್ರೀ ಮಾಡ್ಕೊಂಡು ನಮ್ಮ ಸಿನಿಮಾ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ಇನ್ನೂ ಸಾಕಷ್ಟು ಜನ ಸ್ಟಾರ್ಸ್ ನೋಡ್ತಾ ಇದ್ದಾರೆ, ಶಿವಣ್ಣ, ಸುದೀಪ್ ಸರ್ ಎಲ್ಲರೂ ನೋಡ್ತಾ ಇದ್ದಾರೆ. ನೋಡಿದ ತಕ್ಷಣ ಅವರ ಅಭಿಪ್ರಾಯ ಏನು ಅಂತ ಸದ್ಯದಲ್ಲೇ ತಿಳಿಸ್ತಾರೆ. ಸಾಂಗು ತೆಲುಗು ರಿಲೀಸ್ ಆಗಿದೆ, ಸಿನಿಮಾ ಕೂಡ ರಿಲೀಸ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಏನು ಅಂದರೆ ಥಿಯೇಟ್ರಿಗೆ ಅಲ್ಲಿ ಭೀಮಲಾ ನಾಯ್ಕ ರಿಲೀಸ್ ಆಗಿದ್ದರಿಂದ ಅಲ್ಲ ಇಲ್ಲೂ ರಿಲೀಸ್ ಆಗಿದೆ, ಅಲ್ಲಿ ಏನಾ ಇಲ್ಲೇ ಸಿಗ್ತಾ ಇಲ್ಲ, ಅಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಬಿಟ್ವಿ. ಸಿ ಅಫ್ಕೋರ್ಸ್ ಪೋಸ್ಟ್ಪೋನ್ ಆಗಿದ್ದರೆ ರಿಲೀಸ್ ಆಗ್ತಿತ್ತಾ? ಆಗ್ತಾಯಿತ್ತು, 100% ಆಗ್ತಾಯಿತ್ತು. ಬಟ್ ಏನಾದರೆ ಸಿ ಅದು ಅಫ್ಕೋರ್ಸ್ ಥಿಯೇಟ್ರ್ ಸಮಸ್ಯೆ ಇದ್ದೇ ಇದೆ ನಮಗೆ. ಭೀಮಲಾ ನಾಯ್ಕು, ವಾಲಿಮಾಯಿ ರಿಲೀಸ್ ಆಗಿರೋದ್ರಿಂದ, ಆಮೇಲೆ ಗಂಗೂಬಾಯಿ, ಈ ಮೂರು ದೊಡ್ಡ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಅಫ್ಕೋರ್ಸ್ ಥಿಯೇಟ್ರಸ್ ಇಶ್ಯೂ ಇದೆ.
ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಅದು ಅದು ಬಿಟ್ಟು ಅದು ಹಂಗಂತ ಹೋಗ್ಬಿಟ್ಟು ಎಲ್ಲೋ ಧರಣಿ ಕುತ್ಕೊಳ್ತಲ್ಲ ನಮ್ಗೆ ಥಿಯೇಟರ್ಸ್ ಬೇಕು ಅಂತ. ಯಾಕಂದರೆ ಇಟ್ಸ್ ಪಾರ್ಟ್ ಆಫ್ ಬಿಸ್ನೆಸ್, ಅವ್ರಿಗೂ ಬಿಸ್ನೆಸ್ಸು, ನಮಗೂ ಬಿಸ್ನೆಸ್ಸು, ಎಕ್ಸಿಬಿಟರ್ಸ್ಗೂ ಬಿಸ್ನೆಸ್ಸು, ಡಿಸ್ಟ್ರಿಬ್ಯೂಟರ್ಸ್ಗೂ ಬಿಸ್ನೆಸ್. ವೆನ್ ಬಿಸ್ನೆಸ್ ಅಂದ ತಕ್ಷಣ ನಾವು ಓಕೆ ಪ್ಲೀಸ್ ಏನೋ ಮಾಡಿ ಅಂತ ನಾನು ಕೇಳೋಕ್ಕಾಗತ್ತಿಲ್ಲ. ಯಾಕಂದರೆ ಎಲ್ಲರೂ ಸರ್ವೈವ್ ಆಗಬೇಕು. ಕೋವಿಡಿಂದ ಅವ್ರಿಗೂ ಸರ್ವೈವಲ್ ಪ್ರಾಬ್ಲಮ್ಸ್ ಇದೆ, ಎಲ್ರಿಗೂ ಸರ್ವೈವಲ್ ಪ್ರಾಬ್ಲಮ್ಸ್ ಇದೆ. ಸೊ ಯಾರಿಗೆ ಜಾಸ್ತಿ ಕಲೆಕ್ಷನ್ ಆಗುತ್ತೆ ಅವ್ರು ಕೊಟ್ಟೆ ಕೊಡ್ತಾರೆ. ಬಟ್ ಚಿಕ್ಕ ಸಿನಿಮಾಗೆ ಚಿಕ್ಕ ಹೊಡ್ತಾ, ಬಟ್ ದೊಡ್ಡ ಸಿನಿಮಾ ದೊಡ್ಡ ಹೊಡ್ತಾ. ಬಟ್ ನಾನು ಕೇಳ್ಕೊಳ್ಳೋದೇನು ಅಂದರೆ, ನಾವು ಇಷ್ಟೊಂದು ಎಫರ್ಟ್ ಹಾಕಿ ಒಂದು ಒಳ್ಳೆ ರಿಪೋರ್ಟ್ ಬಂದಿರ್ತಲ್ಲ ಕನ್ನಡ ಸಿನಿಮಾಗೆ, ಇವಾಗ ನಿಮ್ಮ ಯಾವಾಗಲೂ ಇವಾಗ ಆಡಿಯನ್ಸ್ ಹೆಂಗಿರ್ತದೆ ಅಂದರೆ, ಯಾವ್ದು ಬೇಕಾದ್ರೂ ಆಪ್ಷನ್ ಇರುತ್ತೆ. ತೆಲುಗು ಸಿನಿಮಾನೂ ನೋಡ್ಬೋದು, ತಮಿಳ್ ಸಿನಿಮಾ ನೋಡ್ಬೋದು, ಕನ್ನಡ ಸಿನಿಮಾನೂ ನೋಡ್ಬೋದು. ಅಂಥ ಟೈಮಲ್ಲಿ ಆ ಸಿನಿಮಾಗಿಂತ ಚೆನ್ನಾಗಿರುತ್ತೆ ಕನ್ನಡ ಸಿನಿಮಾ. ಸೊ ಫಸ್ಟ್ ಆಪ್ಷನ್ ಇದಕ್ಕೆ ಕೊಡಿ, ಕನ್ನಡ ಸಿನಿಮಾ ನೋಡಿ. ನೀವು ಡೆಫಿನೆಟ್ಲಿ ನೀವು ಯಾವುದನ್ನು ಮಿಸ್ ಮಾಡ್ಕೊಳ್ಳಲ್ಲ. ನೀವು ಅಲ್ಲಿ ಏನು ಎಂಜಾಯ್ ಮಾಡ್ತೀರೋ ಅವ್ರು ಡಬಲ್ ಎಂಜಾಯ್ ಮಾಡ್ತೀರ ಕನ್ನಡ ಸಿನಿಮಾಗೆ ಬಂದು ನೋಡಿದ್ರೆ. ಆ್ಯಂಡ್ ಎಲ್ಲ ನಿಮ್ಮ ಫ್ರೆಂಡ್ಸ್ನ ಕೇಳ್ಕೊಂಡೆ ಬನ್ನಿ. ಯಾಕೆಂದ್ರೆ ಜನರಲ್ ಏನು ಅಂದರೆ ನಾವು ಹೇಳ್ತಾ ಇದ್ದೀರಾ ಅಂತ ದಯವಿಟ್ಟು ಬರಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರು ನೋಡಿದ್ರು ಅವ್ರಿಗೆ ಫೋನ್ ಮಾಡಿ ಕೇಳಿ ಸಿನಿಮಾ ಹೆಂಗಿದೆ ಅಂತ ಕೇಳಿಕೊಂಡು ಸಿನಿಮಾಗೆ ಬನ್ನಿ. ನಾನು ಪ್ರಾಮಿಸ್ ಮಾಡ್ತೀನಿ, ನೀವು ಎಲ್ಲ ಅದು ಯಾವ ಪರಭಾಷೆ ಸಿನಿಮಾಗಳಿದೆಯೋ ಅದು ಎಲ್ಲ ಅದಕ್ಕಿಂತ ಡಬಲ್ ಮಜಾ ಇರುತ್ತೆ ನಮ್ಮ ಸಿನಿಮಾ. ಸೊ ಎಲ್ಲ ಫ್ರೆಂಡ್ಸ್ನು ಕೇಳಿಕೊಂಡು ಥಿಯೇಟ್ರಿಗೆ ಬಂದು ನೋಡಿ. ಬಟ್ ಫಸ್ಟ್ ಪ್ರಿಫ್ರೆನ್ಸ್ ಕನ್ನಡ ಸಿನಿಮಾ, ನಮ್ಮ ಸಿನಿಮಾ ಕೊಡಿ ಅಂತ ಅಷ್ಟೇ ನಾನು ಕೇಳ್ಕೊಳಕಾಗದು. ಯಾಕಂದ್ರೆ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ಫಸ್ಟ್, ಅಂದರೆ ಚೆನ್ನಾಗಿರೋ ಕನ್ನಡ ಸಿನಿಮಾಗೆ, ಚೆನ್ನಾಗಿರೋ ಕನ್ನಡ ಸಿನಿಮಾಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಾಗ ನಾವು ಇನ್ನೂ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಬೋದು. ಇಲ್ಲ ಅಂದರೆ ಏನಾಗುತ್ತೆ, ಕಡಿಮೆ ಕಲೆಕ್ಷನ್ ಆಗಿ ಅಂದರೆ ಕಡಿಮೆ ಪ್ರಾಫಿಟ್ ಬಂತು ಅಂದರೆ ಚಿಕ್ಕ ಚಿಕ್ಕ ಸಿನಿಮಾಗಳೇ ಮಾಡ್ಕೊಂಡು ಹೋಗ್ತೀವಿ. ನಾವು ಇನ್ನೊಂದು ದೊಡ್ಡ ಲೆವೆಲ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ, ಅಥವಾ ದೊಡ್ಡ ಲೆವೆಲ್ ಸಿನಿಮಾಗಳು ಮಾಡೋಕ್ಕಾಗಲ್ಲ. ಓಕೆ, ನಾವೇನೋ ಒಂದು ಪುಟ್ ಬಜೆಟಲ್ಲಿ ಸಿನಿಮಾ ಮಾಡಿರ್ತೀವಿ, ಓಕೆ ಇಷ್ಟಿಷ್ಟೇ ಬಂದು ಒಂದು 3 ವಾರದಲ್ಲಿ ಇಷ್ಟಿಷ್ಟೇ ಜನ ನೋಡಿದ್ರೆ ಥಿಯೇಟ್ರಲ್ಲಿ, ಆವಾಗ ಚಿಕ್ಕದಾಗೆ ಕಲೆಕ್ಷನ್ ಆಗೋದು, ಎಲ್ಲಿಗೆ ನಮ್ಗೆ ಪ್ರಾಫಿಟ್ ಆಗ್ಬೋದು, ಅಲ್ಲಿಗಲ್ಲಿಗೆ ಆಗ್ಬೋದು, ಇಲ್ಲ ಪ್ರಾಫಿಟಿಂದ ಒಂದು ಸ್ವಲ್ಪ ಜಾಸ್ತಿ ಬರ್ಬೋದು. ನಾನು ಇವಾಗ ನಾನೇನೋ ಫಸ್ಟ್ ವೀಕಲ್ಲಿ 10 ಕೋಟಿ ಕಲೆಕ್ಷನ್ ಆಗಿದೆ ಅಂತ ನಾನು 100% ನಾನು ಹೇಳೋದಿಲ್ಲ. ತುಂಬ ಲಿಮಿಟೆಡ್ ಕಲೆಕ್ಷನ್ ಆಗಿರೋದು ನಮಗೆ ಸೆಕೆಂಡ್ ವೀಕ್ ಜಾಸ್ತಿ ಆಗುತ್ತೆ ಅಂತಲೂ ಗೊತ್ತು, ಥರ್ಡ್ ವೀಕು ಜಾಸ್ತಿ ಆಗುತ್ತೆ ಅಂತ ಗೊತ್ತು. ಬಟ್ ಅದಾಗಬೇಕು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಸಿನಿಮಾ ಕೊಡಬೇಕು. ಸೊ ದಟ್ ಕನ್ನಡ ಸಿನಿಮಾ ಕೊಟ್ಟಾಗ ನಾವು ನೆಕ್ಸ್ಟು ಒಂದು ದೊಡ್ಡ ಸಿನಿಮಾ ಮಾಡೋದು, ದೊಡ್ಡ ಕನ್ನಡ ಸಿನಿಮಾ ಮಾಡ್ಬೋದು. ಸಿನಿಮಾದಲ್ಲಿ ದುಡ್ದಿದ್ದ ಕಾಸು ಸಿನಿಮಾಗೆ ಹಾಕ್ತೀವಿ. ಸೊ ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಏನು ಇವಾಗ 1 ಕೋಟಿಲೋ ಅಥವಾ 2 ಕೋಟಿಲೋ ಕನ್ನಡ ಸಿನಿಮಾ ಮಾಡೋದನ್ನ 1-8 ಕೋಟಿಲೋ 10 ಕೋಟಿಲೋ ಮಾಡ್ಬೋದು. ಇಲ್ಲಾಂದರೆ ಮತ್ತೆ ಅಷ್ಟೇ ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತಾನೇ ಇರಬೇಕಾಗತ್ತೆ. ಆವಾಗ ದೊಡ್ಡ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಮಾಡಿದಾಗ ದೊಡ್ಡ ಲೆವೆಲಲ್ಲಿ ರಿಲೀಸ್ ಮಾಡ್ಬೋದು. ನೀವೇನು ಕ್ವಾಲಿಟಿ ಅಂತ ಬೇರೆ ಇಂಡಸ್ಟ್ರಿಯಲ್ ಕ್ವಾಲಿಟಿ ಸಿಗ್ತದೆ, ಇಲ್ಲ ಹಿಂದಿನ ಕ್ವಾಲಿಟಿ ಅಲ್ವಾ ಹಾಲಿವುಡಲ್ಲಿ ಆ ಕ್ವಾಲಿಟಿ ಬರ್ತದೆ, ಅದೆಲ್ಲನೂ ಕನ್ನಡ ಸಿನಿಮಾ ಟ್ರೈ ಮಾಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಕ್ಕೆ ಬನ್ನಿ, ತುಂಬ ಬೇಗ ಬನ್ನಿ. ಯಾಕೆಂದ್ರೆ ಸ್ವಲ್ಪ ಸ್ಕ್ರೀನ್ಗಳು ಜಾಸ್ತಿ ಮಾಡ್ತಾರೆ, ಜನ ಕಾಯ್ತಾ ಇದ್ದಾರೆ, ಓ ಟಿ ಟಿಲಿ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಥಿಯೇಟ್ರಿಗೆ ಬೇಗ ಬನ್ನಿ. ಓ ಟಿ ಟಿಗೆ ಇವಾಗ ರಿಲೀಸ್ ಮಾಡೋ ಯಾವುದೇ ಪ್ಲಾನೂ ಇಲ್ಲ ನಮಗೆ, ಥಿಯೇಟ್ರಲ್ಲೇ ಓಡಿಸ್ಬೇಕು ಅಂತ. ಆಮೇಲೆ ಅದೊಂದು ತುಂಬ ಬೇಜಾರಲ್ಲಿ ಹೇಳುವಂಥದ್ದು, ಯಾರೇ ಆಗಲಿ ದಯವಿಟ್ಟು ಫಸ್ಟು ಯಾವಾಗ ಓ ಟಿ ಟಿಲಿ ರಿಲೀಸ್ ಅಂತ ಕೇಳಿಬಿಡಿ, ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಅದು ಕೇಳೋದಕ್ಕೆ ಹಾಸ್ಯವಾಗಿರಬಹುದು, ಆದರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ಇವನು ತುಂಬ ದಿವಸ ಕಷ್ಟಪಟ್ಟಿದ್ದಾನೆ, ಎಲ್ಲರೂ ಕಷ್ಟಪಟ್ಟಿದ್ದಾರೆ, ನಾನು ಅಲ್ಲ. ಅದೇ ಇಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಜಾರಾಗುತ್ತೆ. ಎಕ್ಸಾಕ್ಟ್ಲಿ, ಒಂದು ತುಂಬಾ ಜನ ಸೇರಿಸ್ಕೊಂಡು ಮಾಡುವಂಥದ್ದು, ಅವ್ರು ಡೇಟ್ ಕೊಡಲ್ಲ, ನಾನು ಲೇಟ್ ಆಗಿ ಬಂದೆ, ಇನ್ನೊಬ್ಬ ಲೇಟ್ ಆಗಿ ಬಂದು, ಏನೇನೋ ಮಾಡ್ಕೊಂಡು ಪ್ರಾಬ್ಲಮಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ, ಎಷ್ಟೋ ದಿವಸ ಆಗುತ್ತೆ. ಆ್ಯಂಡ್ ಸೀನಿಗೆ ಅದು ಇನ್ನೊಂದು ಪ್ರಾಬ್ಲಮ್ಮು ಏನು ಅಂತಂದರೆ, ಅವ್ನು ಬೇಗ ಸಿನಿಮಾ ಮುಗಿಸೋಕ್ಕಾಗಲ್ಲ, ಇನ್ನೇನಾದ್ರು ಬೇಕು 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 ಅನ್ನೋದ್ರಲ್ಲಿ ಸಮಯ ಎಳೆಯುತ್ತೆ. ಅಷ್ಟು ಸಮಯ ಒಂದೇ ಒಂದು ಸಿನಿಮಾ ಮೇಲೆ ಗಮನ ಕೊಟ್ಟು ಮಾಡಿದ್ಮೇಲೆ ಒಂದು ಸಾರಿ ಡೈರೆಕ್ಟಾಗಿ ಯಾರೋ ಬಂದು ಯಾವ ಓ ಟಿ ಟಿ ರಿಲೀಸ್ ಅಂದ ತಕ್ಷಣ ಭಾಳ ಬೇಜಾರಾಗುತ್ತೆ. ದಯವಿಟ್ಟು ಅದನ್ನು ನಿರೀಕ್ಷೆ ಮಾಡಬೇಡಿ. ಸಿನಿಮಾದ ಥಿಯೇಟ್ರಲ್ಲಿ ನೋಡೋಣ, ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಸುತ್ತಮುತ್ತ ಜನ ಇರ್ತಾರೆ, ಏನೋ ಮಾತಾಡ್ತಿರ್ತಾರೆ, ಹೋಗಿ ನೋಡೋನ್ ಕ್ಯಾಕರ್ಸ್ ಹೋಗಿ ಅವ್ನಿಗೂ ಹೇಳ್ಬೇಕು ನೀವು. ಆ ಒಂದೆಲ್ಲ ಎನರ್ಜಿ ಸಿನಿಮಾ ನೋಡ್ಬೇಕಾದ್ರೆ ಆ ಎನರ್ಜಿನೇ ಬೇರೆ. ಥಿಯೇಟ್ರಲ್ಲಿ ಬಿಸಿಲು ಬಿಸಿಲು ಹೊಡ್ಕೊಂಡು ಡೈಲಾಗ್ಸ್ಗಳಿಗೆ ಆ ಸೌಂಡ್ಗೆ ಆ ಕ್ವಾಲಿಟಿ ಮಜಾ ಮಾಡೋದೇ ಬೇರೆ. ಸೊ ಹಾಗಾಗಿ ಆದಷ್ಟು ಬೇಗ ಚಿತ್ರಮಂದಿರಲ್ಲೇ ಬೇಗ ಬನ್ನಿ, ಒಂದು ಅಷ್ಟು ಜಾಸ್ತಿ ಸ್ಕ್ರೀನ್ ಸಿಕ್ಕರೆ ಹೆಲ್ಪ್ ಆಗುತ್ತೆ. ನಿಜವಾಗ ಪ್ಲೀಸ್, ನಾನು ನಂಬಿ ಇಲ್ಲ ನಮ್ಮ ನಮ್ಮ ಒಂಚೂರು ಇವಾಗ ಚೆನ್ನಾಗಿ ಬರ್ತಿದೆ ಅಂತ ಅಂದಾಗ ಒಂಚೂರು ಸ್ಕ್ರೀನ್ ಜಾಸ್ತಿ ಆಗ್ಬೇಕು, ಭಾಳ ಆಸೆ ಆಗ್ತಿದೆ. ಹೌದೌದು, ಅಂದರೆ ಏನು ಅಂದರೆ ಇವಾಗ ಫಸ್ಟ್ ವೀಕ್ ನಾವು 54% ರಿಲೀಸ್ ಮಾಡಿದ್ವಿ, ಇವಾಗ 100 ಆಗ್ತದೆ, 105 ಏನೋ ಆಗ್ತದೆ ಆಲ್ ಓವರ್ ಕರ್ನಾಟಕ. ಸೊ ಮತ್ತೆ ರೆಸ್ಪಾನ್ಸ್ ಜಾಸ್ತಿ ಇದ್ರೆ ಮತ್ತೆ ಜಾಸ್ತಿ ಮಾಡ್ತೀವಿ. ಸೊ ಆ ರೆಸ್ಪಾನ್ಸ್ ಜಾಸ್ತಿ ಆಗಿದೆ, ಆಮೇಲೆ ಏನಾಗುತ್ತೆ, ಮಲ್ಟಿಪ್ಲೆಕ್ಸಲ್ಲಿ 200 ಕೊಟ್ಟಿರ್ತಾರೆ ಇವಾಗ, ಯಾಕಂದರೆ ಭೀಮ್ಲನಾಯ್ಕ್ 100 ಕೊಟ್ಟಿರ್ತಾರೆ, ವಾಲಿಮಯ್ 100 ಕೊಟ್ಟಿರ್ತಾರೆ, ಗಂಗೂಬೇಗ್ 1 ಕೊಟ್ಟಿರ್ತಾರೆ, ನಮಗೆಲ್ಲ ಒಂದು 2, 3, 4 ಹಿಂಗೆ ಕೊಟ್ಟಿರ್ತಾರೆ. ಅದು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಜಾಸ್ತಿ ಕ್ರೌಡು ಎಲ್ಲ ಶೋಸು ಫಾಸ್ಟ್ ಫೀಲಿಂಗ್ ಆಗಿ ಬೇಗ ಬೇಗ ನೋಡಿದಾಗ. ಇವಾಗ ಏನಾಗುತ್ತೆ, ಫಸ್ಟ್ ವೀಕಲ್ಲಿ ಏನಾಗುತ್ತೆ, ಈ ವಾರ ಏನಾಗಿತ್ತು, ಭೀಮ್ಲನಾಯ್ಕ್ ನೋಡಿ, ವಾಲಿಮಯ್ ನೋಡಿ, ಲಾಸ್ಟ್ ಆಪ್ಷನ್ ಓಲ್ಡ್ ಮಂಕ್ ಇರುತ್ತೆ ಜನಕ್ಕೆ.
ಅದು ಫಸ್ಟ್ ಆಪ್ಷನ್ ಇದ್ದಾಗ ನಮಗೆ ಹೆಲ್ಪ್ ಆಗಲಿ, ಯಾಕಂದ್ರೆ ನಾವೇನೋ ಓಕೆ ಕೆಟ್ಟ ಸಿನಿಮಾ ಮಾಡಿ ತಗಡ್ತರ ಮಾಡಿದ್ದೀವಿ, ಓಕೆ ಆಯ್ತಪ್ಪ ಓಕೆ ಬಂದಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಬೋದು. ಬಟ್ ಒಳ್ಳೆ ಕಂಟೆಂಟ್ ಬಂದು ಎಲ್ಲರೂ ಸಗದಾಗಿದೆ ಅಂದಾಗ ಅವಾಗ ಫಸ್ಟ್ ಆಪ್ಷನ್ ಭೀಮ್ಲಾ ನಾಯಕ ವಾಲಿಮ ಅಂದರೆ ಉರಿಯುತ್ತೆ, ಅಯ್ಯೋ ಲೇ ನಮ್ಮ ಸಿನಿಮಾ ನೋಡಿದ್ರೆ ಅದು ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿತ್ತಲ್ಲ ನಮ್ಮ ಸಿನಿಮಾ ಅಂತ ಒಳಗಡೆ ಅನಿಸುತ್ತೆ. ಅದು ಸೆಕೆಂಡ್ ವೀಕ್ ನೋಡೋಣ ಅಂದ್ಕೊಂಡಿರ್ತಾರೆ ಒಂದಷ್ಟು ಜನ, ಇವಾಗ ಫಸ್ಟ್ ವೀಕ್ ಇದು ನೋಡೋಣ ನೆಕ್ಸ್ಟ್ ವೀಕು ಓಲ್ಡ್ ಮಾಕ್ ನೋಡೋಣ ಅಂತ. ಬಟ್ ಲಕ್ಕಿಲಿ ಎಲ್ಲ ಎಲ್ಲ ಸೆಂಟ್ರಲ್ಲೂ ಶೋಸ್ ರಿಟರ್ನ್ ಆಗಿದೆ. ಬಟ್ ಇಲ್ಲ ಅಂದರೆ ಏನಾಗಿರೋದು, ಇಷ್ಟೊತ್ತಿಗೆ ಎಲ್ಲ ಕಡೆಯೂ ಶೋಸ್ ತೆಗೆದಾಕ್ಬಿಟ್ಟಿರೋರು ನೆಕ್ಸ್ಟ್ ವೀಕ್ ನೋಡೋಣ ಅಂದರೆ, ಯಾಕಂದರೆ ಕಲೆಕ್ಷನ್ ಇಲ್ಲ ಅಂತ. ಬಟ್ ಒಂದೇನು ಅಂದರೆ ಲಕ್ಕಿಲಿ ಒಂದಷ್ಟು ಜನ ಫಸ್ಟ್ ವೀಕಲ್ಲಿ ತುಂಬ ಚೆನ್ನಾಗಿ ನೋಡಿದ್ದಾರೆ. ಸೊ ದೇವ್ರ ದಯೆಯಿಂದ ಅದೊಂದಾಗಿದೆ, ಯಾಕಂದರೆ ವರ್ಡ್ ಆಫ್ ಮೌತ್ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಯಿತು. ಸೊ ಹಾಗಾಗಿ ಫಸ್ಟ್ ವೀಕಲ್ಲಿ ನಾವು ಏನು ಸೆಂಟರ್ಸ್ ಓಪನ್ ಮಾಡಿದ್ವಲ್ಲ ಅದಷ್ಟು ಸೆಂಟರ್ಸ್ ರಿಟರ್ನ್ ಮಾಡಿದ್ದೀವಿ ಸೆಕೆಂಡ್ ವೀಕ್. ಅದಲ್ಲದೆ ಇವ್ನಿಗೆ ಸ್ವಲ್ಪ ಜಾಸ್ತಿ ಪ್ರೀ, ಇವ್ರ ಮೇಲೆ ಸಿಕ್ಕಾಬಿಟ್ಟೆ ಪ್ರೀತಿ. ಫಸ್ಟ್ ಸಿನಿಮಾಗೆ ಹೆಬ್ಬುಲಿ, ಇನ್ನು ದೊಡ್ಡ ದೊಡ್ಡ ಬಿಡ್ಬೇಕು ನಿನಗೆ, ನಾನು ಟೆಸ್ಟ್ ಮಾಡೇ ಮಾಡ್ತೀನಿ. ಸೌತ್ ಇಂಡಿಯಾದ ಅಷ್ಟು ಬಂದು ಬಾಲಿವುಡ್ ನಂದೊಂದಿರ್ಲಿ ಅಂತ ಬಂತು. ಐದು ಸಿನಿಮಾ ಒಟ್ಟಿಗೆ ಇವಾಗ ಐದು ಸಿನಿಮಾ ಮೊದಲು ಮಮ್ಮಿ 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 ಅಂತಿದೀವಿ ನಾವು. ಹಾಗಾಗಿ ಈ ಕಾಂಪಿಟೇಷನ್ ನಡುವೆ ಏನೋ ಒಂದು ಸಿನಿಮಾ ಮಾಡಿ ನಿಜವಲ್ಲ ಅದೊಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಅಂದ್ರೆ ಇವಾಗ ಯಾರ್ಯಾರು ಆಡಿಯನ್ಸ್ ಬಂದು ನೋಡಿರಲ್ಲ, ರಿಯಲಿ ಐ ಎಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಯಾಕೆಂದ್ರೆ ಇಷ್ಟು ಟೂ ಸಿನಿಮಾಗಳಿದ್ರು ಬಿಟ್ಟು ನಮ್ಮ ಸಿನಿಮಾನ ಆಯ್ಕೆ ಮಾಡಿ ಇಷ್ಟು ಜನ ಫಸ್ಟ್ ವೀಕಲ್ಲಿ, ಅಂದರೆ ಇವತ್ತು ಎಷ್ಟು ಫಿಫ್ತ್ ಡೇ, ಫಿಫ್ತ್ ಡೇ, ಫಿಫ್ತ್ ಡೇ ನಮ್ಮ ಸಿನಿಮಾ ಸೆಲೆಕ್ಟ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಬಂದಿದ್ದೀರಾ ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್ ಹೂ ಹ್ಯಾವ್ ವಾಚ್ಡ್ ಇನ್ ದಿ ಥಿಯೇಟರ್ಸ್. ನಿಮ್ಮಿಂದನೇ ಇವತ್ತು ವರ್ಡ್ ಆಫ್ ಮೌತ್ ಹೊರಗಡೆ ಹೋಗಿರೋದು, ನಿಮ್ಮಿಂದನೇ ಇವತ್ತು ಟಾಕ್ ಆಚೆ ಇರೋದು, ನಿಮ್ಮಿಂದನೇ ಇವಾಗ ಯಾರಾದರೂ ನೆಕ್ಸ್ಟ್ ಥಿಯೇಟ್ರಿಗೆ ಬರ್ತಾರಂದ್ರೂ ನಿಮ್ಮಿಂದನೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಆದಷ್ಟು ಬೇಗ ಸಿನಿಮಾ ನೋಡಿ, ಶೋಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದಿತಿ ಅವರು ಆಕ್ಚುಲಿ ಶೂಟಿಂಗ್ ಇದಾರೆ. ಸೊ ಆಕ್ಚುಲಿ ಸಂಡೇ ನಮ್ಮ ಜೊತೆ ಇದ್ರು, ಎಲ್ಲ ಥಿಯೇಟರ್ ವಿಸಿಟ್ ಮಾಡಿದ್ವಿ ನಾನು ಅದಿತಿ ಸುಜಯ್ ಎಲ್ಲರೂ ಥಿಯೇಟರ್ ವಿಸಿಟ್ಸ್ ಮಾಡಿದ್ವಿ. ಇವತ್ತು ಶೂಟಿಂಗ್ ಅಲ್ಲಿದ್ದಾರೆ. ಸೊ ಅವರು ಜಾಯ್ನ್ ಆಗ್ತಾರೆ ವೀಕೆಂಡ್ಸ್, ಎಲ್ಲ ಥಿಯೇಟರ್ಸ್ಗೂ ಎಲ್ಲ ಇಡೀ ಕ್ರೂ ವಿಸಿಟ್ ಮಾಡೋಣ ಅಂತ ಇದ್ದೀವಿ. ಇವಾಗ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವೀಕಿಂದ ಮೈಸೂರು, ಮಂಡ್ಯ, ಹಾಸನ ಎಲ್ಲ ಕಡೆ ಓಪನ್ ಆಗ್ತಿರೋದ್ರಿಂದ ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಡೀತಾ ಇರುತ್ತೆ, ಎಲ್ಲರೂ ಬೇಗ ಥಿಯೇಟ್ರಲ್ಲಿ ನೋಡಿ. ತೆಲುಗು ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಏನಾದರೂ? ಇವಾಗ ಸದ್ಯಕ್ಕೆ ಇನ್ನೂ ಐಡಿಯಾ ಇಲ್ಲ. ಆ ಥರ ಸಬ್ಟೈಟ್ಲಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇದೆ ನಾವು ಅದಕ್ಕೆ ಹಾಕಿದ್ವಿ. ಏನೋ ರಿಲೀಸಿಂಗ್ ಇನ್ 15 ಲ್ಯಾಂಗ್ವೇಜಸ್ ಅಂತ ಕೆಳಗಡೆ ಸಬ್ಟೈಟಲ್ಸ್ ಓನ್ಲಿ ಅಂತ ಹಾಕಿದ್ವಿ. ಬಟ್ ಏನು ಅಂದರೆ ನನ್ನ ನಿಜವಾಗ್ಲೂ ಒಂದು ಖುಷಿ ಏನು ಅಂದರೆ ಎಂಟೈರ್ ಮೀಡಿಯಾ ತುಂಬ ಸಪೋರ್ಟ್ ಮಾಡಿದೆ. ಅಂದರೆ ಒಳ್ಳೆ ಸಿನಿಮಾ ಅಂತ ಹೇಳಿ ತುಂಬ ಚೆನ್ನಾಗಿ ಪುಷ್ ಮಾಡಿದ್ದೀರ ಆ ಸಿನಿಮಾಗೆ. ಓಕೆ ಈ ಸಿನಿಮಾಗೆ ಸಪೋರ್ಟ್ ಬೇಕು, ಎಲ್ಲ 100% ಸ್ಟ್ರಗಲ್ ಮಾಡ್ತಾಯಿದ್ದೀವಿ, ಅದರಲ್ಲೇನು ಮುಚ್ಚಿಡೋಂಥದ್ದೇನಿಲ್ಲ, ಕಷ್ಟಪಡ್ತಾಯಿದ್ದೀವಿ, ಹೊಡೆದಾಡ್ತಾ ಇದ್ವಿ, ಡೈಲಿ ಒಂದೊಂದು ಥಿಯೇಟ್ರ್ ತೊಗೊಳ್ಬೇಕಂತೂ ಜಗಳ ಆಡ್ತಾಯಿದ್ದೀವಿ. ರಾತ್ರಿ ಒಂದು ಎರಡು ಗಂಟೆಗೆ ಮಲ್ಕೊಳ್ತೀನಿ, ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕಾಗುತ್ತೆ. ಸೊ ದಿನ ಒಂದು 4 ಅವರ್ ಮಲಗ್ತೀನಿ. 100% ಎಲ್ಲ ಇಡೀ ತಂಡದವ್ರು ಹೊಡೆದಾಡ್ತಾಯಿದ್ದೀವಿ, ಅದರಲ್ಲೇನು ಮುಚ್ಚು ಮರ ಏನಿಲ್ಲ. ಬಟ್ ಏನು ಅಂದರೆ ಅದಕ್ಕೆ ಒಂದು ಸಪೋರ್ಟ್ ಅನ್ನೋದು ಬೇಕಾಗಿರುತ್ತೆ. ಸೊ ನೀವೆಲ್ಲರೂ ಇಡೀ ಮೀಡಿಯಾನ ತುಂಬ ಸಪೋರ್ಟ್ ಮಾಡಿದ್ದೀರ ಸಿನಿಮಾಗೆ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದ ತಕ್ಷಣ ಜನರು ಆದಷ್ಟು ಬೇಗ ಥಿಯೇಟ್ರಿಗೆ ಬಂದು ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲೇ ಮಾಡಬೇಕು ಅಂತ ಒಂದು ಒಂದಂತೂ ಅನ್ನಿಸ್ತು. ಅಂದರೆ ಸ್ಟಾರ್ಟಿಂಗಲ್ಲಿ ಮೊದಲನೇ ದಿವಸ ಶುಕ್ರವಾರ ಅಂದರೆ ನಮಗೆ ಗುರುವಾರ ಬುಧವಾರ ಗುರುವಾರ ಶುಕ್ರವಾರ 3 ದಿವಸ ನಮಗೆ ಮೈಸೂರಲ್ಲಾಯಿತು, ಅದಾದಮೇಲೆ ಬೆಂಗಳೂರು ಪ್ರೀಮಿಯರ್ ಆಯಿತು, ಇವೆಲ್ಲ ಆದಮೇಲೆ ಇದೆಲ್ಲ ಆದಮೇಲೆ ನಮ್ಗೆ ಅನ್ಸಕ್ಕೆ ಶುರುವಾಯಿತು, ಇಲ್ಲ ಬರ್ತಾರೆ ಗುರು ಜನ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಶುರುವಾಯಿತು. ಸೊ ಆ ಕಾನ್ಫಿಡೆನ್ಸ್ ಏನು ಮಾಡುತ್ತೆ ನಿಮಗೆ ಇನ್ನೂ ಹೆಚ್ಚು ಓಡಾಡಬೇಕು ಅನ್ಸಕ್ಕೆ ಶುರು ಮಾಡಿಸುತ್ತೆ. ಸೊ ಹಾಗಾಗಿ ಏನಾಯಿತು ಅಂತಂದರೆ ಶುಕ್ರವಾರದ ಒಂಥರ ಆಯಿತು, ಶನಿವಾರ, ಭಾನುವಾರ, ಸೋಮವಾರ ಹಿಂಗೆ ನಿಧಾನಕ್ಕೆ ಪಿಕಪ್ ಆಗ್ತಾಯಿತ್ತು. ಸೊ ಇದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಜನ ನಿಧಾನಕ್ಕೆ ಬರ್ತಾ ಇದ್ದಾರೆ. ಸೊ ನಾವೇನು ಮಾಡಬೇಕು ಇವಾಗ, ನಾವು ಆಸ್ ಅ ಟೀಮ್ ನಾವೊಂದು ಯೋಚನೆ ಮಾಡಬೇಕು ಅಂದರೆ ಜನಕ್ಕೆ ಇನ್ನೂ ಜಾಸ್ತಿ ರೀಚ್ ಆಗಬೇಕು. ರಿಲೀಸ್ ಆಗೋಯ್ತಾ, ಯಾರೋ ಒಬ್ರು ಕೇಳಿದ್ರು ಟ್ರೈಲರ್ ಯಾವಾಗ ರಿಲೀಸ್ ಅಂತ ಕೇಳಿದ್ರು. ನಿಜವಾಗ್ಲು ಅದು ಅಂದರೆ ನಾವು ಅಷ್ಟು ರೀಚ್ ಆಗಲಿ ಒಪ್ಕೋಬೇಕಾಗುತ್ತೆ. ನಾವು ಎಷ್ಟೋ ಸತಿ ಈ ಎಷ್ಟೋ ಜನಕ್ಕೆ ರೀಚ್ ಆಗಿಲ್ಲ ಅಂತ ಎಲ್ಲರನ್ನೂ ರೀಚ್ ಮಾಡಬೇಕು ಅಂತ ಹೊರಡ್ತೀವಲ್ಲ, ಅವಾಗ ಒಂಚೂರು ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದೆ, ಪಿಕಪ್ ಆಗ್ತಿದೆ. ಅದು ದಟ್ ಈಸ್ ಸ್ವಲ್ಪ ಫಾಸ್ಟ್ ಆಗಿ ಅಂದ್ರೆ ಅಂದ್ರೆ ಇವಾಗ ಯಾರೋ ಒಬ್ರು ನಾನು ನೋಡಿರ್ತೀನಿ ಸಿನಿಮಾ, ನಾನೇ ಒಂದು 20 ಜನಕ್ಕೆ ಹೇಳ್ಬೇಕು ಹೇಳಲ್ಲ ಸಿ. ಇವಾಗ ನಾನು ಒಂದು ಸಿನಿಮಾ, ಇವಾಗ ನಾನಂತೂ ಮಾಡ್ತೀನಪ್ಪ, ನಾನೊಂದು ಯಾವ್ದೋ ಒಂದು ಸಿನಿಮಾ ನೋಡ್ಕೊಂಡು ಬರ್ತೀನಿ, ಅದು 10 ಜನಕ್ಕೆ ಹೋಗಿ ಮಜಾ ಸಕಲಾಗಿ ಸಿನಿಮಾ ತುಂಬಾ ಜನರಲ್ ಆಗಿ ಅದು ಚೆನ್ನಾಗಿದೆ ಅಂತಂದ ಅವ್ನು ಹೋಗಿ ನೋಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಗುರು ಚೆನ್ನಾಗಿದೆ, ಒಂಟೆ ಮಜಾ ಇದೆ, ಸಿಕ್ಕಾಪಟ್ಟೆ ಮಜಾ ಇದೆ, ನೋಡ್ಬೇಕು ನೀನು ಇದನ್ನ ಅಂತಂದಾಗ ಅವನಿಗೆ ಶುರು ಆಗುತ್ತಲ್ಲ, ಆ ದಿನ 10 ಜನಕ್ಕೆ ಹೋಗುತ್ತೆ. ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು ಅಂತ. ಹೆಚ್ಚು ಜನ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ
ಅಂದರೆ ಯಾರ್ಯಾರು ನೋಡಿದಿರೋ ನಿಮ್ಮ ಇಡೀ ಫ್ರೆಂಡ್ ಸರ್ಕಲಲ್ಲಿ, ವಾಟ್ಸಪ್ ಗ್ರೂಪ್ಸಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಏನೇನೋ ಎಲ್ಲ ಕಡೆ ಸ್ಪೇಸ್ ಇದೆಯೋ ಎಲ್ಲ ಕಡೆಯೂ ಸಿನಿಮಾ ಹೇಗಿದೆ ಅಂತ ಸ್ಪ್ರೆಡ್ ಮಾಡಿ ಮೆಸೇಜ್ನ, ಸೊ ದಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತಾರೆ ಆ್ಯಂಡ್ ಸಿನಿಮಾ ಥಿಯೇಟ್ರಲ್ಲೇ ಬ್ಲಾಕ್ ಬಸ್ಟರ್ ಆಗಬೇಕು. ಸ್ಟ್ರೆಸ್ ಬಸ್ಟರ್ ಆಗಿದೆ ಇವಾಗ, ಬಟ್ ಬ್ಲಾಕ್ ಬಸ್ಟರ್ ಆಗಬೇಕು ಅಂತ ನಮಗೆ ತುಂಬ ಆಸೆ ಇದೆ. ಯಾಕೆಂದರೆ IMDb ಒಳ್ಳೆ ರೇಟಿಂಗು, ಬುಕ್ ಪೊಸಿಷನಲ್ಲಿ ಒಳ್ಳೆ ರೇಟಿಂಗು, ಜನಗ್ರ ಬಾಯಲ್ಲಿ ಒಳ್ಳೆ ರೇಟಿಂಗು, OTT ಆಗಿಲ್ಲ ಇನ್ನು, ಸೊ ಪೇಪರ್ ಒಳ್ಳೆ ರೇಟಿಂಗು, ಎಲ್ಲ ಕಡೆ ಒಳ್ಳೆ ರೇಟಿಂಗು, ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೇಟಿಂಗ್ ಇದೆ. ಇನ್ನೇನಿದ್ರು ಕಾಸು ಒಳ್ಳೆ ರೇಟಲ್ಲಿ ಬರಬೇಕು ಅಂತ ನಾವು ಬರಬೇಕು. ಆಲ್ಮೋಸ್ಟ್ ಅಟ್ಲೀಸ್ಟ್ ನನಗೆ ಗೊತ್ತಿರೋಂಗೆ ಇವಾಗ ಈ ಫಸ್ಟ್ ವೀಕ್ ಕಲೆಕ್ಷನ್ಸ್ ಎಲ್ಲ ಆದರೆ ಒಂದು 50% ರಿಕವರಿ ಮಾಡ್ತೀವಿ. 50% ರಿಕವರಿ ಆಗಿಬಿಡಿ, 50% ಸೇಫ್ ಆಗಿರ್ತೀವಿ. ನೆಕ್ಸ್ಟ್ ಇನ್ನು 50% ಸೆಕೆಂಡ್ ಥರ್ಡ್ ವೀಕಲ್ಲಿ ಆಗಬೇಕು. ಅದಂತ ಆದಷ್ಟು ಬೇಗ ಒಂದು 8 ದಿನದೊಳಗೆ ಆಗೋದ್ರಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಇವರೇ. ನೋಡಿ ಆ ಥರ ಕೇಳ್ಕೊತಾ ಇದ್ದೀವಿ. ಸೊ ಬೇಸಿಕಲಿ ವರ್ಡ್ ಆಫ್ ಮೌತ್ ತುಂಬ ಹೆಲ್ಪ್ ಆಗುತ್ತೆ. ನಾನು ಫಿಕ್ಸ್ ಆಗ್ಬಿಡಿದ್ದೀನಪ್ಪ, ಯಾಕಂದ್ರೆ ಜೇಮ್ಸ್ ನಾನೇ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀನಿ. ಜೇಮ್ಸ್ ಬರೋವರೆಗೂ ನಮ್ಮ ಅಂಗಡಿ ಓಪನ್ ಆಗಿರಬೇಕು, ನಮ್ಮ ಅಂಗಡಿ ಓಪನ್ ಆಗಿರುತ್ತೆ. ಜೇಮ್ಸ್ ಬರೋಷ್ಟಿಗೆ 16 ಹಿಂಗೆ ಶಟರ್ ಬ್ಲಾಗ್ ಹಾಕಿ ನಾವೇ ಜೇಮ್ಸ್ ಹೋಗಿರ್ತೀವಿ ಫಸ್ಟ್ ಡೇ ಫಸ್ಟ್. ಹಾಗಾಗಿ ಎಲ್ಲರೂ ಏನೇನು ನೋಡಬೇಕು ಅದೆಲ್ಲ ಜೇಮ್ಸ್ ಬರೋಕ್ಕೆ ಮುಂಚೆನೇ ನೋಡಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಜೇಮ್ಸ್ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಕಲೆಕ್ಷನ್ ಇವಾಗ ಎಷ್ಟಾಯ್ತು ಮಾತ್ರ? ಆಕ್ಚುಲಾಗಿ ಐ ಥಿಂಕ್ 20 ಆಮೇಲೆ ನಿಮ್ದು ಈಗ ಇಂಟರ್ವ್ಯೂ ನೋಡಿದಾಗ ತುಂಬಾ ಕಾಮೆಂಟ್ಸ್ ಮಾಡ್ತಿದಾರೆ, ಏನಂದ್ರೆ ಬೋಲ್ಡ್ ಮಂಕ್ ಸೂಪರ್ ಹಿಟ್ ಆಗಿದೆ, ನಮ್ಮ ಶ್ರೀನಿ ಅವರು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬೀರ್ಬಲ್ ಯಾವಾಗ ಮಾಡ್ತಾರೆ, ಉಪೇಂದ್ರ ಅವ್ರಿಗೆ ಮತ್ತೆ ಡೈರೆಕ್ಷನ್ ಮಾಡ್ಬೇಕು ಅಂತ ಒಂದು ಕ್ವಶನ್ ಇದೆ. ಮಾಡ್ಬೋದು, ಗೊತ್ತಿಲ್ಲ ಯಾವಾಗ ಒಳ್ಳೆ ಸ್ಕ್ರಿಪ್ಟ್ ಸಿಗುತ್ತೋ ಅವಾಗ ಮಾಡ್ತೀನಿ. ಅಫ್ಕೋರ್ಸ್ ಬೀರ್ಬಲ್ ಟು ಇನ್ನೇನು ಸ್ವಲ್ಪ ದಿನದಲ್ಲೇ ಬರುತ್ತೆ, ಎಲ್ಲ ಎಲ್ಲ ಎಲ್ಲರ ಮುಂದೆ ಬರುತ್ತೆ ಬೀರ್ಬಲ್ ಟು ಎಲ್ಲ. ಯಾಕೆಂದರೆ ನಾನು ಅಷ್ಟೇ ಥಿಯೇಟ್ರ್ ವಿಸಿಟ್ ಹೋದಾಗ ಎಲ್ಲ ಸರ್ ಬೀರ್ಬಲ್ ಟು ಯಾವಾಗ, ಬೀರ್ಬಲ್ ಟು ಯಾವಾಗ ಅಂತ ತುಂಬ ಜನ ಕೇಳ್ತಾ ಇದಾರೆ. ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ ಭಯ ಜಾಸ್ತಿ ಆಗುತ್ತೆ. ಹಾಗೆ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಒಂದೇ ಪ್ರಶ್ನೆ, ಇದನ್ನ ಇಟ್ಟು ಮಾಡಿ ದಯವಿಟ್ಟು, ಇದನ್ನ ಇಟ್ಟು ಮಾಡಿಬಿಡಿ, ಇನ್ನು ಮಿಕ್ಕಿದ್ದು ಆಮೇಲೆ ಮಾಡ್ತೀನಿ, 8-9 ಮಾಡ್ತೀನಿ, ಇದೊಂದು ಇಟ್ಟು ಮಾಡಿಬಿಡಿ ಪ್ಲೀಸ್ ಪ್ಲೀಸ್. ಅದೇ ಏನಂದರೆ ಬೀರ್ಬಲ್ ಟು ಮಾಡಬೇಕಾದ್ರೆ ಅಫ್ಕೋರ್ಸ್ ಬಜೆಟ್ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಇವಾಗ ತೆಲುಗುಲ್ಲಿ ರೀಮೇಕ್ ಆಗಿ ತೆಲುಗು ಹಿಟ್ ಆಗಿದೆ, ಹಿಂದಿ ಆ್ಯಕ್ಚುಲಾಗಿ ಬರುತ್ತೆ ಬೀರ್ಬಲ್ಲು. ಸೊ ಆ ಹಿಂದಿನೂ ಬಂದಮೇಲೆ ಬೀರ್ಬಲ್ ಟು ಸ್ಟಾರ್ಟ್ ಮಾಡೋದು, ಅದಕ್ಕೋಸ್ಕರ ಡಿಲೇ ಮಾಡಿದೆ ಆ್ಯಕ್ಚುಲಾಗಿ. ಆ್ಯಂಡ್ ಅಫ್ಕೋರ್ಸ್ ಬಜೆಟು ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಬೀರ್ಬಲ್ 1 ಹಂಗೆ ಮಾಡಿರ್ಬೇಕಾದ್ರೆ ಬೀರ್ಬಲ್ ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬೇಕಾದ್ರೆ ಕ್ವಾಲಿಟಿನೂ ಹಾಗೆ ಇರಬೇಕು. ಏನಾದರೂ ಹೊಸದಾಗ ಏನಾದರೂ ಟೆಕ್ನಿಕಲಿ ಏನೋ ಪ್ಲ್ಯಾನ್ ಮಾಡಬೇಕು ಅಂತ ಒಂದಷ್ಟು ಐಡಿಯಾಸ್ ಇದೆ, ಬಟ್ ಅದೆಲ್ಲ ಮಾಡಬೇಕು ಅಂದರೆ ಅಷ್ಟೇ ದೊಡ್ಡ ಬಜೆಟ್ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳ್ತೀವಿ. ಸೈಮಲ್ಟೇನಿಯಸ್ಗೆ ಶೂಟ್ ಮಾಡ್ತೀವಿ ಕನ್ನಡ ಮೇಲೆ ತೆಲುಗು, ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗ್ತದೆ. ಕುಚ್ಚು ನಿಂಚಾಗ್ದಲ್ಲೇ ಇದೆ ನೋಡಿ, ಕುಚ್ಚು ಹಾಕ್ಸ್ಕೊಂಡಿದ್ದು ಯಾವುದೋ ಟೇಲರ್ ಅಂಗಡಿ. ಸೇ ನನಗೆ ಆ ಸಿನಿಮಾದಲ್ಲಿ ಇಷ್ಟ ಆಗಿದ್ದು, ನಾನು ಮುಖೇಶ್ ತನ್ನ ಹೃದಯದಲ್ಲಿ ಟಾರ್ ಇದೆ, ಕಿಡ್ನಿಲಿ ಸ್ಟೋನ್ ಇದೆ, ಲಿವರಲ್ಲಿ ಕೊಲೆಸ್ಟ್ರಾಲ್ ಇದೆ, ಅದೊಂದು ನನಗೆ ಭಾಳ ಇಷ್ಟ ಆಗಿದ್ದ ಡೈಲಾಗು. ಆ್ಯಂಡ್ ಆಲ್ಸೋ ಅದಕ್ಕಿಂತ ಫೇವ್ರೇಟ್ ಜಾಸ್ತಿ ಆಗಿದ್ದು ನಿನ್ನ ಮಗ ನಿನ್ನ ಮೊಮ್ಮಗನ ಡೈಲಾಗ್ ಅದು, ಎಲ್ಲರಿಗೂ ಫೇವ್ರೇಟ್, ಎಲ್ಲರಿಗೂ ಫೇವ್ರೇಟ್ ಅದು. ಸೊ ಆಮೇಲೆ ಇನ್ನೇನಿತ್ತು ಇವರೇ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.